ಮೈಸೂರು ನ್ಯೂಸ್ 21ಗೆ ಸ್ವಾಗತ. ನಾನು ಆಯಿಷಾಬಾಯ್. ಇಂದಿನ ಪ್ರಮುಖ ಸುದ್ದಿ ವಿಷಯ, ಮೈಸೂರು ಚಿನ್ನಾಭರಣ ದರೋಡೆ ಮತ್ತು ಶೂಟೌಟ್ ಪ್ರಕರಣ, 6 ಮಂದಿ ಬಂಧನ. ಮೈಸೂರಿನಲ್ಲಿ ಹಾಡಹಗಲಿ ಚಿನ್ನಾಭರಣ ಲೂಟಿ ಮತ್ತು ಓರ್ವ ಯುವಕನ ಹತ್ಯೆ ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿರುವ ನಗರ ಪೊಲೀಸರು 8 ದರೋಡೆಕೋರರ ಪೈಕಿ 6 ಮಂದಿಯನ್ನು ಬಂಧಿಸಲಾಗಿದೆ ಎಂದು ಡಿಜಿಪಿ ಪ್ರವೀಣ್ ಸೂದ್ ತಿಳಿಸಿದರು. ನಗರದ ಐಜಿಪಿ ಕಚೇರಿಯಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ವ್ಯವಸ್ಥಿತವಾಗಿ ದರೋಡೆ ನಡೆಸಿ ದೇಶದ ವಿವಿಧ ರಾಜ್ಯಗಳಲ್ಲಿ ಚದುರಿದ್ದ ಆರೋಪಿಗಳನ್ನು ಘಟನೆ ನಡೆದ 4 ದಿನಗಳಲ್ಲಿ ಯಶಸ್ವಿ ಕಾರ್ಯಾಚರಣೆ ಮೂಲಕ ನಗರ ಪೊಲೀಸರು ಬಂಧಿಸಿದ್ದಾರೆ ಎಂದು ಹೇಳಿದರು. ವಿದ್ಯಾರಣ್ಯಪುರಂ ಅಮೃತ ಗೋಲ್ಡ್ ಅಂಡ್ ಸಿಲ್ವರ್ನಲ್ಲಿ ದರೋಡೆ ಮಾಡಲು ಸ್ಥಳೀಯರು ಪ್ಲಾನ್ ಮಾಡಿದ್ದಾರೆ, ಹೊರಗಿನವರು ದರೋಡೆ ಮಾಡಿದ್ದಾರೆ. ಪ್ರಕರಣದಲ್ಲಿ 4 ಪ್ಲಾನ್ ಮಾಡಿದ್ದು ಇವರೆಲ್ಲ ಮೈಸೂರು ಬೆಂಗಳೂರಿನವರಾಗಿದ್ದಾರೆ. ಇವರಲ್ಲಿ ಇಬ್ಬರನ್ನು ಬಂಧಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಪ್ಲಾನ್ ಮಾಡಿದ ಮೈಸೂರಿನ ವ್ಯಕ್ತಿಯೊಬ್ಬ ಮೊದಲು ಜ್ಯುವೆಲರಿ ಮಳಿಗೆಯಲ್ಲಿ ಕೆಲಸ ಮಾಡಿ ಬಳಿಕ ಜ್ಯುವೆಲರಿ ಅಂಗಡಿ ತೆರೆದಿದ್ದ. ಪ್ರಕರಣವೊಂದರಲ್ಲಿ ಜೈಲಿಗೂ ಹೋಗಿ ಬಂದಿದ್ದ. ಕೃತ್ಯ ನಡೆಸಿ ಪಶ್ಚಿಮ ಬಂಗಾಳ, ಮುಂಬೈ, ರಾಜಸ್ಥಾನ ಮತ್ತು ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದ 4 ದರೋಡೆಕೋರರನ್ನು ನಗರದ ಪೊಲೀಸ್ ಆಯುಕ್ತರು ರೂಪಿಸಿದ್ದ ತಂಡ ಬಂಧಿಸಿದೆ. ಬಂಧಿತರಿಂದ ಚಿನ್ನಾಭರಣ ಸಿಕ್ಕಿದೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ಬಳಿಕ ಪೂರ್ಣ ಮಾಹಿತಿ ಲಭ್ಯವಾಗಲಿದೆ ಎಂದು ತಿಳಿಸಿದರು. ಪ್ರಿಯ ವೀಕ್ಷಕರೇ, ನಮ್ಮ ವಾಹಿನಿ ವತಿಯಿಂದ ಮತ್ತೊಮ್ಮೆ ಮನವಿ, ಸಾಮಾಜಿಕ ಅಂತರ, ಮಾಸ್ಕ್, ಸ್ಯಾನಿಟೈಸರ್ ಕಡ್ಡಾಯವಾಗಿ ಬಳಸಿ ಕರೋನಾ ಮುಕ್ತರಾಗಿರಿ. ನಮ್ಮ ಮೈಸೂರು ನ್ಯೂಸ್ 21 ವಾಹಿನಿ ಪ್ರಿಯ ವೀಕ್ಷಕರೇ, ಕೆಳಗೆ ಕಾಣುವ ನೀಲಿ ಬಣ್ಣದ ಲಿಂಕ್ ಅನ್ನು ಟಚ್ ಮಾಡಿ ಈ ದಿನದ ನೈಜ ಸುದ್ದಿಯನ್ನು ವೀಕ್ಷಿಸಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.